ಕಮಿಷನರ್ ಉಸ್ತುವಾರಿ ಮಂತ್ರಿಗೆ ಮುಂದೆ ಹೋಗ್ತೀವಿ, ಇದೇ ಜನರನ್ನ ಇಟ್ಕೊಂಡು ಉಸ್ತುವಾರಿ ಸಚಿವರು ಮುಂದೆ ಹೋಗ್ತೀವಿ. ನೀವು ನಿಮ್ಗೆ ನಿಮ್ಗೆ ಸೆಟಲ್ಮೆಂಟ್ ಮಾಡಿದ್ರೆ ಮಾಡಿ, ನಾನು ಫುಲ್ ನಂಬಿದ್ದೆವು. ಆದ್ರೆ ಯಾವಾಗ ಅವ್ರು ಕೊಟ್ಟ ಮಾತು ಉಳಿಸ್ಕೊಳ್ಳಿ, ಸುಮ್ಮನೆ ಇಷ್ಟು ಜನರಿಗೆ ಮೊನ್ನೆ ಹೇಳಿ ವಾಪಸ್ ಕಳಿಸಿ ನೆಕ್ಸ್ಟ್ ಡೇ ಕಾರ್ಯಾಚರಣೆ ಮಾಡಿದ್ದಾರೆ. ನಿನ್ನೆ ಹೇಳಿದ ಮಾತು ಮರಿ ತಳ್ಳುಗಾಡಿ, ತಳ್ಳುಗಾಡಿ ನಾವು ತರ್ತೀವಿ. ಮಂಗಳೂರು ಪೂರ್ತಿ ತಳ್ಳುಗಾಡಿ ಆಗ್ತದೆ. ಮಂಗಳೂರು ರಸ್ತೆಯಲ್ಲಿ ಪೂರ್ತಿ ತಳ್ಳುಗಾಡಿ ಇರಬೇಕು. ಬಸ್ಸು, ಕಾರು, ಲಾರಿ, ರಿಕ್ಷಾ ಯಾವ್ದು ಹೋಗ್ಬಾರ್ದು, ತಳ್ಳುಗಾಡಿ ಹೋಗಿ ಮಂಗಳೂರು ಗಾಡಿ. ಹತ್ತು ದಿನ ನಂತರ ಮೈಸೂರು ಒಂದು ಟೀಮ್ ಬರ್ತಾ ಉಂಟು. ಆ ಟೀಮಲ್ಲಿ ನಿಮ್ಮನ್ನೆಲ್ಲ ಕರೆದು ನಾನು ಮೀಟಿಂಗ್ ಮಾಡ್ತೇನೆ. ಅಷ್ಟು ತನಕ ಕಾರ್ಯಾಚರಣೆ ಟೈಗಲ್ ಕಾರ್ಯಾಚರಣೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಹೇಳಿ ಮಾತಿಗೆ ತಪ್ಪಿದ ಆಯುಕ್ತರು ಮೇಯರ್ ಸುಧೀರ್ ಶೆಟ್ಟಿ, ರಾಮೇಶ್ವರ್ ಆನಂದ್, ಅಧಿಕಾರಿಯಾಗಿದ್ದ ರೇಖಾ ಶೆಟ್ಟಿ, ನೀವು ಮಣ್ಣು ಮುಕ್ತೀರಾ, ನೀವು ಮಣ್ಣು ಮುಕ್ತೀರಿ ಹೇಳಿದ್ರೆ ನೆನಪಿಡಿ, ಅಂದು ಇದ್ದದ್ದು ನಿಮ್ದೇ ಆಡಳಿತ, ಅಂದು ಇದ್ದದ್ದು ನೀವೇ ಬಿಜೆಪಿ ಆಡಳಿತ ಇದ್ದದ್ದು. ಏನಾಯ್ತು, ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು, ನಮ್ಮ ಹೆಣ್ಮಕ್ಕಳು, ನಮ್ಮ ಮಹಿಳೆಯರು ನಿಮಗೆ ಹಾಕಿದಂತ ಶಾಪ ಇದೆಯಲ್ಲ, ನಿಕ್ಲೆಗ ಪಾಡ್ದಿನ ನೆಲಕಾಯಿ ಹಾಕಿದಿನ, ನಿಮ್ಗಳ ಮಣ್ಣು ತಿಂದು ಹೋಗ್ತಾರೆ. ನೆನಪಿಡಿ, ಇವತ್ತಿಗೂ ಕೂಡ ನಮ್ಮ ಹೆಣ್ಣು ಮಕ್ಕಳ, ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಶಾಪ ನಿಮಗೆ ತಟ್ಟದೆ ಹೋಗೋದಿಲ್ಲ. ನೀವೆಲ್ಲಿದ್ದೀರಿ ಮೇಯರ್ ಸುಧೀರ್ ಶೆಟ್ಟಿ, ನೀವೆಲ್ಲಿದ್ದೀರಿ? ನೀವು ಜಾಲಿ ಟ್ರಿಪ್ ಮಾಡ್ಲಿಕ್ಕೆ, ತಿರ್ಗಾಡ್ಲಿಕ್ಕೆ ಹೋಗಿದ್ದೀರಿ, ಚಕ್ಕಂದ ಆಡ್ಲಿಕ್ಕೆ ಹೋಗಿದ್ದೀರಿ, ನೀವು ಕಳ್ಳ ನನ್ನ ಮಕ್ಕಳು ನೀವು ಹೋಗಿದ್ದೀರಿ. ಕೋಪ ಬರುತ್ತೆ, ಈ ನಮೂನೆಯಾಗಿ ಚಕ್ಕಂದ ಆಡ್ಲಿಕ್ಕೆ ಹೋಗಿ ಅಧಿಕಾರಿಗಳನ್ನ ಚೂಬಿಟ್ಟು ನಮ್ಮ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಿ. ನಾನು ಕೇಳ್ತೇನೆ ನೋಡಿ, 5 ದಿವಸದ ದಾಳಿ, ನಿನ್ನೆ ದಾಳಿ ಮಾಡಿದಾಗ ಇದರ ಒಳಗಡೆ ಮುಟ್ಲಿಲ್ಲ. ಏ ನಿನ್ನ ಅಮ್ಮನ ಜನಕ್ಕಿಲ್ಲ, ನಾವು ಕೇಳ್ಬೇಕಾಗುತ್ತೆ. ಇವತ್ತು ವೇದವ್ಯಾಸ ಕಾಮತ ಯಾವ ಏನು ಗುಡ್ಡ ಕುಸಿತದಲ್ಲಿ ಮಣ್ಣಿನ ಒಳಗಡೆ ಹುದುಗಿ ಹೋಗಿದ್ದಾನೆ ವೇದವ್ಯಾಸ ಕಾಮತ? ನಿನಗೆ ಕಣ್ಣು ಕಾಣೋದಿಲ್ವಾ? ನಿನ್ನ ಅಮ್ಮಂದಿರಿಗೆ ಎಲ್ಲ ಕೊಟ್ಟಿದ್ದೀಯ. ಇಲ್ಲಿ ನಮ್ಮ ಬಡಪಾಯಿಗಳನ್ನ ಬೀದಿ ಬದಿ ವ್ಯಾಪಾರಸ್ಥರ ಅತ್ತಂಗಡಿ ಮಾಡ್ತೀರಾ, ಪೊಲೀಸರನ್ನ ಎದುರು ಬಿಟ್ಟು ನೀವು ಚಂದ ನೋಡ್ತಿದ್ರಿ. ನಾವು ಬಿಡೋದಿಲ್ಲ, ಇದು ಬಿಡೋದಿಲ್ಲ, ನಮಗೂ ಗೊತ್ತಿದೆ. ಈ ಸರ್ವಿಸ್ ಬಸ್ ಸ್ಟ್ಯಾಂಡ್ ಒಳಗಡೆ 10 ಕ್ಕೂ ಹೆಚ್ಚು ಇದೇ ಬಿಜೆಪಿ ಕಾರ್ಪೊರೇಟರ್ಗಳ ಪ್ರಭಾವಿಗಳ ಅಂಗಡಿಗಳ ಮೇಲೆ ನಿಮ್ಮ ಬುಲ್ಡೋಸರ್ ಹೋಗಿಲ್ಲ. ರಸ್ತೆಯ ಮೇಲೆ, ಫುಟ್ಪಾತ್ನ ಮೇಲೆ ಕಟ್ಟಿರ್ತಕ್ಕಂತ ಕಟ್ಟಡದ ಮೇಲೆ ನಿಮ್ಮ ಬುಲ್ಡೋಸರ್ಗಳು ಹೋಗಿಲ್ಲ. ನೀವು ಇಲ್ಲಿ ಬಂದಾಗ ಹೇಳ್ತೀರಿ ಕಮಿಷನರ್ ಚೇಂಬರ್ ಮೇಲೆ ಅಪ್ರೋಲಿಗೆ ಬಂದಿದೆ ಅಂತ ಹೇಳಿ ಈ ಗಾಡಿಯನ್ನ ನೀವು ಬಿಟ್ಟು ಹೋಗಿದ್ದೀರಿ. ಈ ಗಾಡಿ ಬಂದು 8-10 ತಿಂಗಳಾಯ್ತು, ಇದನ್ನ ತಡೆದವರು ನಾವು. ಆ ಬಂದಾಗ ಅವ್ರು ಹೇಳಿ ಮಾತು ಶಾಸಕ ವೇದವಾಸ ಕಾಮತ್ರಿಗೆ ಮಾತಾಡಿ ಬಂದಿದ್ದೇವೆ, ಅವರ ಪ್ರಭಾವದಿಂದ ಬಂದಿದ್ದೇವೆ. ಆ ಗಾಡಿಯ ಮೇಲೆ ನಿಮ್ಮ ಬುಲ್ಡೋಸರ್ ಹೋಗಿಲ್ಲ. ಕಮಿಷನರ್ ಅವರು, ಪಾಲಿಕೆ ಅಧಿಕಾರಿಗಳು ಈಗ ಬಂದು ಅದನ್ನು ತೆಗಿಬೇಕು. ನಂದಿನಿ ಮಿಲ್ಕ್ ಪಾರ್ಲರ್ಗಳು ಇವತ್ತು ಎಷ್ಟೆಷ್ಟು ದೊಡ್ಡದನ್ನು ಕಟ್ಟಿದ್ದಾರೆ, ಅವರಿಗೆ ಕೊಟ್ಟಿರ್ತಕ್ಕಂಥ ಅನುಮತಿ ಏನು, ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಗ ಎಷ್ಟು? ನಾವು 4 ಆಡಲ್ಲಿ ವ್ಯಾಪಾರ ಮಾಡಿದರೆ ನಾವು ಪರ್ಮನೆಂಟ್ ಸ್ಟ್ರಕ್ಚರು, ಅದನ್ನು ಬಿಟ್ಟು ಹೋಗಬಾರ್ದು. ಸಂಜೆ ಹೊತ್ತು ಎತ್ಕೊಂಡು ಹೋಗಬೇಕು. ಇಲ್ಲಿ ಅದಕ್ಕೆ ನೀವು ನೀರು ಕೊಡ್ತೀರಿ, ಕರೆಂಟ್ ಕೊಡ್ತೀರಿ, ಎಲ್ಲವೂ ಕೊಡ್ತೀರಿ. ನಂದಿನಿ ಮಿಲ್ಕ್ ಪಾರ್ಲರಲ್ಲಿ ಊಟವೂ ಕೂಡ ಬಡಿಸುವಂಥ ವ್ಯವಸ್ಥೆ ಇದೆ. ಆಗ ನಿಮ್ಮ ಹೋಟೆಲ್ನವರಿಗೆ ಅನ್ಯಾಯ ಆಗಿಲ್ಲ, ನಿಮ್ಮ ದೂರುಗಳು ಬರೋದಿಲ್ಲ. ತಾಕತ್ತಿದ್ರೆ ಆನಂದ್ ಅವರೇ, ನೀವು ಎಂತ ಎಂತ ನಾಲಕ್ ಎಂತ ಅಯೋಗ್ಯ ಕಮಿಷನರ್! ಮೊನ್ನೆ 2 ದಿವಸದ ದಾಳಿ ಆದ ನಂತರ ರಾತ್ರಿ 8 ಗಂಟೆಗೆ ನಿಮ್ಮ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ ಬೇಕು. ಎಂತ ಅಯೋಗ್ಯ ನನ್ ಮಗ, ಅವನ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ ಬೇಕು. ಎದುರುಗಡೆ DCP, ಹಿಂದುಗಡೆ ACP, ಅವರನ್ನು ಇಟ್ಕೊಂಡು ಅಲ್ಲಿ ಕಮಿಷನರ್ ಚೇಂಬರ್ನ ಹೊರಗಡೆ ಬಹಿರಂಗವಾಗಿ ಹೇಳ್ತಾನೆ. ಏನು, ನಾವು ದಾಳಿಯನ್ನು ನಿಲ್ಲಿಸ್ತೀವಿ. ನೋಡಿ, ಪೊಲೀಸರು ಸಾಕ್ಷಿ ಇದ್ದಾರೆ, ACP DCP ಅವರು ಸಾಕ್ಷಿ ಇದ್ದಾರೆ. ಮರು ದಿವಸ ಕಳ್ಳರಾಗಿ ಮತ್ತೆ ದಾಳಿ ಶುರು ಮಾಡಿದ್ದಾರೆ. ಇವತ್ತು 5ನೇ ದಿವಸ. ಯಾಕಂದ್ರೆ ನಾವು ಕಳ್ಳತನ ಮಾಡಿಲ್ಲ, ನಾವು ದಂಧೆ ನಡೆಸುವವರಲ್ಲ, ನಾವು ಪ್ರಾಮಾಣಿಕವಾಗಿ ಬದುಕು ಸಾಗಿಸುವವರು. ನಮ್ಮ ಮೇಲೆ ನಿಮ್ಮ ಪೌರುಷವನ್ನು ತೋರಿಸಿರಲ್ಲ, ನಾವು ಬಿಡೋದಿಲ್ಲ. ಆದ್ರಿಂದ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಕೈ ಮಾಡಿದ್ರೆ ನಿಮ್ಮ ಸಂತಾನ ನಿರ್ಸಂತನಾಗುತ್ತೆ, ನೀವು ಮಣ್ಣು ತಿಂದು ಹೋಗ್ತೀರಿ, ಗೊತ್ತಿರಲಿ. ಆದ್ರಿಂದ ನಮ್ಮ ಬಡಪಾಯಿಗಳ ಈ ಹೋರಾಟ ಮುಂದುವರಿಯುತ್ತೆ. ನಿಮ್ಗೆ ತಾಕತ್ತಿದ್ರೆ ಅದನ್ನ ನಿಲ್ಲಿಸಿ, ದಾಳಿ ನಿಲ್ಲಿಸಿ. ಏನು, ನೀವು ಟೌನ್ ವೆನ್ನಿಂಗ್ ಕಮಿಟಿ ಆ ಸಭೆಯನ್ನ ಕರೆಯಿರಿ. ನಿಮ್ಮ ತಪ್ಪನ್ನ ಮರೆಮಾಚಿ ನಮ್ಮ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಿ. ಎಷ್ಟು ರಸ್ತೆಗಳಲ್ಲಿ ಅಕ್ರಮ ಕಟ್ಟಡಗಳಿಲ್ಲ, ಎಷ್ಟು ರಸ್ತೆಗಳಲ್ಲಿ ನಿಮ್ಮ ಅವ್ರದ ಅಂಗಡಿಗಳಿಲ್ಲ, ಅದನ್ನು ಮುಟ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ.
ಅದನ್ನು ಮುಟ್ಲಿಕ್ಕೆ ನಿಮಗೆ ತಾಕತ್ತಿಲ್ಲ. ಆದ್ರಿಂದ ನೀವು ಪೊಲೀಸ್ನವರು ಅವರ ನಗರ ಪಾಲಿಕೆ ಅಧಿಕಾರಿಗಳಿಗೆ ಕರೆಸಿ ಇಲ್ದಿದ್ರೆ ಏನು ಮಾಡ್ಬೇಕಂತ ನಮ್ಗೆ ಗೊತ್ತಿದೆ, ನಮಗ್ ಗೊತ್ತಿದೆ. ನಾನು ಕಾನೂನನ್ನ ಕೈಗೆತ್ತಿಕೊಳ್ಳುವವರಲ್ಲ, ಕಾನೂನಿಗೆ ಗೌರವ ಕೊಡುವವರು. ಆ ಕಾರಣದಿಂದ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತಿಗೊಳ್ಳಿದ್ದಾರೆ ಮಂಗಳೂರಲ್ಲಿ. ನಾವು ಕಾನೂನಿಗೆ ಗೌರವ ಕೊಡ್ತೀರಿ, ಈ ದೇಶದ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ. ಆದ್ದರಿಂದ ಬಂಧುಗಳೇ, ನಾವು ನೀವು ಒಂಟಿ ಅಲ್ಲ, ಬೀದಿ ಬದಿ ವ್ಯಾಪಾರಸ್ಥರು ಇದ್ದೀರಲ್ಲ, ನೀವು ಒಂಟಿ ಅಲ್ಲ, ಒಬ್ಬಂಟಿ ಅಲ್ಲ. ನಿಮ್ಮ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ವಿಭಾಗದ ಜನರಿದ್ದಾರೆ, ನೆನಪಿಟ್ಟುಕೊಳ್ಳಿ, ಎಲ್ಲಾ ಜನರಿದ್ದಾರೆ. ಮಧ್ಯಮ ವರ್ಗದ ನೌಕರರು, ಮಧ್ಯಮ ವರ್ಗದ ಜನ ತುಂಬಾ ನೋವಾಗಿದೆ ನೋಡಿ. ಕಾನೂನಲ್ಲಿ ಇವರು ರೈಡ್ ಮಾಡಿ ವಸ್ತುಗಳನ್ನು ಕೊಂಡೋಗಿ ಮತ್ತೆ ವಾಪಸ್ ಕೊಡ್ಲಿಕ್ಕಿದೆ, ಆದ್ರೆ ಏನ್ ಮಾಡಿದ್ರು, ಎಲ್ಲ ಧ್ವಂಸ ಮಾಡಿದ್ರು. ಎಲ್ಲ ಧ್ವಂಸ ಮಾಡಿದ ಅರ್ಥ ಏನು, ಏನ್ ಅರ್ಥ, ಏನು ಸರ್ವಾಧಿಕಾರಿಗಳಿವರು, ಏನು ಇದು ಗೂಂಡಾ ರಾಜ್ಯವಾ? ಆದ್ರಿಂದ ನಾವು ಇದನ್ನೆಲ್ಲ ಒಪ್ಪೋದಿಲ್ಲ. ಈ ಸಮಾಜಕ್ಕೆ, ಈ ದೇಶದ ಆರ್ಥಿಕತೆಗೆ ಬೀದಿ ಬದಿ ವ್ಯಾಪಾರಸ್ಥರ ದೊಡ್ಡ ಕೊಡುಗೆ ಇದೆ. ನಿಜವಾದ ದೇಶ ಪ್ರೇಮಿಗಳು ಬೀದಿ ಬದಿ ವ್ಯಾಪಾರಸ್ಥರು. ರೈಡ್ ಅನ್ನ ನಿಲ್ಲಿಸಲಿಕ್ಕೆ ನಮ್ಮ ಕಮಿಷನರ್ ಹೇಳಿದ ಮೇಲೆ ಕೂಡ ರೇಖಾ ಶೆಟ್ಟಿ ಅಂತಾರೆ, ಗೌರ್ವೆಂಡಿಂಗ್ ಕಮಿಟಿಯನ್ನ ಕರೆದಿಲ್ಲ. ಆಮೇಲೆ ನಮ್ಮ ಐ ಡಿ ಕಾರ್ಡನ್ನ ಮುಖ್ಯಮಂತ್ರಿ ಕೊಟ್ಟ ಐ ಡಿ ಕಾರ್ಡ್ ಇವರು ವ್ಯಾಪಾರ ಮಾಡ್ತಾ ಇದ್ರು, ಅದನ್ನು ಎಬ್ಬಿಸಿದ. ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್, ಇದು ಒಳ್ಳೇದಲ್ಲ. ಒಳ್ಳೆ ಅಧಿಕಾರಿಯಾಗಿ ನೀವು, ನಿಮಗೂ ಕೂಡ ಕುಟುಂಬ ಇದೆ, ನಿಮಗೂ ಕೂಡ ನಿಮ್ಮ ನೋವು ಗೊತ್ತಿರುತ್ತೆ, ನೀವು ಕೂಡ ಬಡತನದಲ್ಲಿ ಬಂದಿರಬಹುದು ಸರ್, ನಮ್ಮವರು ಕೂಡ ಕಷ್ಟ. ಅದೇ ರೀತಿ ಇದೆ, ಎಲ್ಲರೂ ನಾಲ್ಕೈದು ದಿವಸದಿಂದ ಕೂಟ ಮಾಡಿದ್ರು, ಕಷ್ಟದಲ್ಲಿದ್ದಾರೆ. ಶನಿವಾರ ಬಂತಂದ್ರೆ ಎಲ್ಲ ಸಾಲವನ್ನು ಕಟ್ಟಬೇಕು, ಈ ರೀತಿಯ ತೊಂದರೆಯಲ್ಲಿದ್ದಾರೆ ಸರ್. ಅವ್ರಿಗೆ ಅನ್ಯಾಯ ಮಾಡಬೇಡಿ, ಎಲ್ಲರೂ ನ್ಯಾಯ ಕೊಡುವಾಗ ಎಲ್ಲರಿಗೂ ಒಂದೇ ಕೊಡಿ. ಈಗ ನಮಗೆ ಕೈಗಾರಿಕೆ ನಿಲ್ಲಬೇಕು, ಈ ಅಂಗಡಿ ತೆರವಬೇಕು, ಮತ್ತೆ ನಮ್ಮ ಐ ಡಿ ಕಾರ್ಡ್ ಎಲ್ಲ ಕೊಡಬೇಕು. ಪಿಎಂ ಸ್ವಾನಿಧಿ ಗೊತ್ತಿದೆ ಸರ್, ಅದು ಅಧಿಕೃತ ದಾಖಲೆ. ಯಾಕೆಂದ್ರೆ ಪಿಎಂ ಸ್ವಾನಿಧಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ, ಅದನ್ನು ಅನುಮೋದನೆಗೊಳಿಸಿದ್ದಾರೆ ಮಹಾನಗರ ಪಾಲಿಕೆ. ಮಹಾನಗರ ಪಾಲಿಕೆ ಅನುಮೋದನೆ ಕೊಟ್ಟು ಎಲ್ಲ ಬೀದಿಬದಿ ವ್ಯಾಪಾರಸ್ಥರು ಅಲ್ಲದೆ ಬೀದಿಬದಿ ಅಲ್ಲದೆ ಬೇರೆಯವರು ಕೊಟ್ಟಿದ್ದಾರೆ. ಇದು ಅಧಿಕೃತ ದಾಖಲೆ ನಮ್ಮಲ್ಲಿವೆ. ಟಿವಿಸಿ ಕರೆಯಲಿಲ್ಲ, ಮೊನ್ನೆಯಿಂದ 667 ಏನು ಐ ಡಿ ಕಾರ್ಡ್ ಇವರನ್ನು ಮಾಡಿದ್ದಾರೆ, ಅದನ್ನು ಕೊಡಲಿಲ್ಲ ಇಷ್ಟಾದ ಲೆಕ್ಕ. ಯಾಕೆಂದ್ರೆ ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ. ಇದನ್ನು ನಾವು ಹೈಕೋರ್ಟಿಗೆ ಸಹ ಹಾಕಿದ್ದೇವೆ. ನಾವು ಇದನ್ನು ಅಧಿಕಾರಿಗಳು ಇದರ ಬಗ್ಗೆ ಉತ್ತರಿಸಬೇಕು. ಯಾಕೆಂದ್ರೆ 667 ಗಾಡಿಯನ್ನು ಕೊಡಲಿಲ್ಲ, ಉಸ್ಕಾಟ್ ಮಾಡಬೇಕಂತಾರೆ. ಉಸ್ಕಾಟ್ ಇದ್ದ ಗಾಡಿಯನ್ನು ಮೊನ್ನೆ ಒಂದು ಹೆಂಗಸರ ಗಾಡಿಯನ್ನು ಪ್ರಮಾಣ ಪತ್ರ ಇದ್ದ ಗಾಡಿಯನ್ನು ಉಡಿಬಾರಿ ಹಾಕಿದ್ದಾರೆ. ಅವರಿಗೆ ನ್ಯಾಯ ಹೇಗೆ ಕೊಡ್ತು ಸರ್? ನಮ್ಮ ಹೆಂಗಸರಿಗೆ ನ್ಯಾಯ ಹೇಗೆ ಕೊಡ್ತು? ಮತ್ತು ಮಹಿಳೆಯರ ಪರವಾಗಿ ನಾವು ಮಾತನಾಡ್ತೇವೆ, ಎಲ್ಲ ದುರ್ಬಲ ವರ್ಗದವರ ಪರವಾಗಿ ಮಾತನಾಡ್ತೇವೆ. ಇದಕ್ಕೆ ತಾವುಗಳು ಉತ್ತರ ಕೊಡಬೇಕು. ಯಾಕೆಂದ್ರೆ ತಾವುಗಳು ತಿಳಿದವರು, ಬೀದಿ ಬದಿ ವ್ಯಾಪಾರಿಗಳು ತಿಳಿದಿಲ್ಲ. ಆದರೂ ಅವರಿಗೆ ಕಾನೂನು ಸ್ಪಷ್ಟವಾಗಿ ಗೊತ್ತುಂಟು. ಆ ಕಾರಣವಾಗಿ 2010 ನಿಯಮಾವಳಿಯನ್ನು, 2019 ನಿಯಮಾವಳಿಗಳನ್ನು ಅದನ್ನು ಸ್ಪಷ್ಟವಾಗಿ ತಮ್ಮ ಅಧಿಕಾರಿ ವರ್ಗಕ್ಕೆ ತಿಳಿಸಿ.